ಪುಲ್ವಾಮಾ ದಾಳಿ ವೇಳೆ ರೋಚಕ ರೀತಿಯಲ್ಲಿ ಸಾವಿನ ದವಡೆಯಿಂದ ಪಾರಾಗಿದ್ದ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಸೇವಲಾಲ ತಾಂಡದ ಯೋಧ ಮನೋಹರ್ನನ್ನ ಗ್ರಾಮಸ್ಥರು ಇವತ್ತು ಸನ್ಮಾನಿಸಿದ್ದಾರೆ. ದಾಳಿ ವೇಳೆ ಮನೋಹರ್ ಬ್ಲಾಸ್ಟ್ ಆದ ಹಿಂದಿನ ಬಸ್ನಲ್ಲಿದ್ದರು. ಬಾಂಬ್ ಬ್ಲಾಸ್ಟ್ ಬಳಿಕ 15 ನಿಮಿಷ ಮೂರ್ಛೆ ಹೋಗಿದ್ರು. ನಂತರ ಯೋಧನನ್ನ ಡೆಡ್ ಬಾಡಿಗಳ ಜೊತೆಯಲ್ಲೇ ಹಾಕಲಾಗಿತ್ತಂತೆ. ಬಳಿಕ ದೇಹ ಅಲುಗಾಡಿದ್ದನ್ನ ಕಂಡು ಅವರು ಬದುಕಿರೋದು ಗೊತ್ತಾಗಿದೆ. ಇದೀಗ ಯೋಧ ತಾಂಡದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಸುಮಲತಾ ಅಂಬರೀಶ್ ಪರ ನಟ ಕಮಲ್ ಹಾಸನ್ ಬ್ಯಾಟ್ ಬೀಸಿದ್ದಾರೆ. ಇಂದು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಕಮಲ್ ಹಾಸನ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸುಮಲತಾ ಅಂಬರೀಶ್ಗೆ ನೀಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯ ಚುನಾವಣಾ ಕಣದಿಂದ ಸುಮಲತಾ ಹಿಂದೆ ಸರಿಯುತ್ತಿದ್ದಾರೆ ಎಂಬ ವದಂತಿ ಹಿನ್ನೆಲೆ ಫೇಸ್ಬುಕ್ನಲ್ಲಿ ಸುಮಲತಾ ಅಂಬರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜನರ ದಿಕ್ಕು ತಪ್ಪಿಸಲು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ಕುತಂತ್ರ ಮಾಡುತ್ತಿದ್ದಾರೆ. ಮಂಡ್ಯ ಜನರ ಋಣ ತೀರಿಸಲು ನಾನು ಬದ್ಧಳಾಗಿರುವೆ. ಇನ್ನು ಮುಂದೆ ನೀವು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ಮಂಡ್ಯ ಜನತೆಗೆ ತಿಳಿಸಿದ್ದಾರೆ. ನಾಲ್ವರು ಅತೃಪ್ತ ಕಾಂಗ್ರೆಸ್ ಶಾಸಕರ ವಿರುದ್ಧ ಸಲ್ಲಿಕೆಯಾಗಿದ್ದ ಅನರ್ಹತೆ ಪ್ರಕರಣದ ದೂರಿನ ವಿಚಾರಣೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದ್ದಾರೆ. ವಿಪ್ ಜಾರಿಯಾಗಿದ್ದರೂ ಶಾಸಕಾಂಗ ಸಭೆಗೆ ಸತತ ಗೈರು ಹಾಜರಾಗಿರುವ ಆರೋಪದ ಮೇರೆಗೆ ಜಾಧವ್, ರಮೇಶ್ ಜಾರಕಿಹೊಳಿ, ಬಿ ನಾಗೇಂದ್ರ, ಮಹೇಶ್ ಕುಮಟಹಳ್ಳಿ ವಿರುದ್ಧ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಸ್ಪೀಕರ್ಗೆ ದೂರು ನೀಡಿದರು. ಈ ಕುರಿತು ವಿಚಾರಣೆಯನ್ನ ಸ್ಪೀಕರ್ ಮುಂದೂಡಿದ್ದಾರೆ. ನಟ ರವಿಪ್ರಕಾಶ್ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಮಾಡಿರುವ ನಟಿ ವಿಜಯಲಕ್ಷ್ಮಿ ಇದೀಗ ಅವರ ಬಂಧನವಾಗುವವರೆಗೂ ಅನ್ನ ನೀರು ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಆಸ್ಪತ್ರೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ರವಿಪ್ರಕಾಶ್ಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ವಿಜಯಲಕ್ಷ್ಮಿಗೆ ಹಣ ಸಹಾಯ ಮಾಡುವ ನೆಪದಲ್ಲಿ ರವಿಪ್ರಕಾಶ್ ನನಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿದ್ರು. ಇದೀಗ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನ ಮರೆತು ಬಿಟ್ಟಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬ್ಲಾಕ್ ಬರಹದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಈ ದೇಶವನ್ನ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ವಿಭಾಗಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೊಗಸೆ ತುಂಬಾ ಉಪ್ಪು ತುಂಬಿದ ಕೈಗಳು ಸಾಮ್ರಾಜ್ಯವೊಂದನ್ನು ಅಲುಗಾಡಿಸಿದಾಗ ಎಂಬ ಶೀರ್ಷಿಕೆ ಇರುವ ಬ್ಲಾಕ್ ಬರಹದಲ್ಲಿ ಮೋದಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪುಲ್ವಾಮಾ ಪ್ರಕರಣಕ್ಕೆ ಸಂಬಂಧಿಸಿದ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪಾಕ್ ಭರವಸೆ ನೀಡಿದೆ ಅಂತ ಅಮೆರಿಕ ಹೇಳಿದೆ. ಈ ಕುರಿತು ಅಮೆರಿಕ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ಟ್ವೀಟ್ ಮಾಡಿದ್ದು, ಉಗ್ರ ಸಂಘಟನೆಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಕ್ನೊಂದಿಗೆ ಪ್ರಸ್ತಾಪಿಸಿದ್ದೇನೆ. ಎಲ್ಲಾ ಉಗ್ರರ ವಿರುದ್ಧ ದೃಢವಾದ ಕ್ರಮ ತೆಗೆದುಕೊಳ್ಳುವುದಾಗಿ ಪಾಕ್ ವಿದೇಶಾಂಗ ಸಚಿವರು ಭರವಸೆ ನೀಡಿದ್ದಾರೆ ಅಂತ ಜಾನ್ ಬೋಲ್ಟನ್ ತಿಳಿಸಿದ್ದಾರೆ. ಸೋನಂ ಕಪೂರ್ ಮತ್ತು ದಿಲ್ಕರ್ ಸಲ್ಮಾನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಜೋಯಾ ಫ್ಯಾಕ್ಟರ್ June 14 ತೆರೆ ಕಾಣಲಿದೆ. ಲೇಖಕಿ ಅನುಜಾ ಚೌಧರಿ ಅವರ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದ್ದು, ಚಿತ್ರತಂಡ ಸಿನಿಮಾದ ಬಿಡುಗಡೆಯ ದಿನಾಂಕವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಮಲಯಾಳಂ ನಟ ದಿಲ್ಕರ್ ಸಲ್ಮಾನ್ ಜೊತೆ ಸೋನಂ ಮೊದಲ ಬಾರಿಗೆ ನಟಿಸುತ್ತಿದ್ದು, ಸೋನಂ ತಂದೆ ಪಾತ್ರದಲ್ಲಿ ಚಿಕ್ಕಪ್ಪ ಸಂಜಯ್ ಕಪೂರ್ ಕಾಣಿಸಿಕೊಳ್ಳಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಯುವರತ್ನ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತಿದೆ. ಚಿತ್ರತಂಡಕ್ಕೆ ಈಗಾಗಲೇ ಹಲವಾರು ಬಾಲಿವುಡ್ ಸ್ಟಾರ್ಗಳು ಸೇರ್ಪಡೆಯಾಗಿದ್ದಾರೆ. ಇದೀಗ ಯುವರತ್ನಗೆ ಫೈಟಿಂಗ್ ಹೇಳಿಕೊಡೋದಕ್ಕೆ ಕಾಲಿವುಡ್ನ ಸ್ಟಂಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಎಂಟ್ರಿ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಅಪ್ಪು ಕಾಲೇಜು ಹುಡುಗನಾಗಿ ಕಾಣಿಸಿಕೊಂಡಿದ್ದು ಪವರ್ಫುಲ್ ಸ್ಟಂಟ್ ಮೂಲಕ ಕಮಾಲ್ ಮಾಡಲಿದ್ದಾರೆ. ಮಮ್ಮಿ ಚಿತ್ರದ ನಂತರ ನಿರ್ದೇಶಕ ಲೋಹಿತ್ ಹಾಗೂ ಪ್ರಿಯಾಂಕ ಉಪೇಂದ್ರ ಜೊತೆಯಾಗಿರೋ ಸಿನಿಮಾ ಹೌರಾ ಬ್ರಿಡ್ಜ್ ಈಗಾಗಲೇ ಚಿತ್ರತಂಡ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಇದರ ನಡುವೆ ಚಿತ್ರತಂಡ ಬ್ರೇಕಿಂಗ್ ಸುದ್ದಿ ನೀಡಿದೆ. ಹೌರಾ ಬ್ರಿಡ್ಜ್ ಚಿತ್ರದ ಟೈಟಲ್ ಅನ್ನ ದೇವಕಿ ಅಂತ ಹೆಸರು ಬದಲಾವಣೆ ಮಾಡಿದೆ. ಚಿತ್ರದಲ್ಲಿ ಪ್ರಿಯಾಂಕಾ ಪಾತ್ರವೂ ಕೂಡ ದೇವಕಿ ಅಂತಾನೇ ಇದ್ದು, ಇದೀಗ ಹೊಸ ಟೈಟಲ್ ಮೂಲಕ ಚಿತ್ರತಂಡ ಮತ್ತಷ್ಟು ಕುತೂಹಲ ಮೂಡಿಸಿದೆ.